ಹುಬ್ಬಳ್ಳಿಯಲ್ಲಿ ಇಂದಿರಾ ಕ್ಯಾಂಟೀನ್ ವಿವಾದ ಶುರುವಾಗ್ಬಿಟ್ಟಿದೆ. ಹಿಂದೂ ಸ್ಮಶಾನದ ಕಾಂಪೌಂಡ್ ಅನ್ನ ಕೆಡವಿ ಕ್ಯಾಂಟೀನ್ ನಿರ್ಮಾಣ ಮಾಡಲಾಗ್ತಾ ಇದೆ ಅನ್ನುವಂತ ಮಾತು. ಮಂಟೂರು ರಸ್ತೆಯಲ್ಲಿ ಕ್ಯಾಂಟೀನ್ ನಿರ್ಮಾಣ ಆಗ್ತಾ ಇರೋದು, ಹಿಂದೂ ಸ್ಮಶಾನದ ಕಾಂಪೌಂಡ್ ಅನ್ನ ಕೆಡವ್ಬಿಟ್ಟು ಕ್ಯಾಂಟೀನ್ ಕಟ್ತಾ ಇದ್ದಾರೆ ಅಂತ ಜನ ಏನ್ ಹೇಳ್ತಾ ಇದಾರೆ ಅಂದ್ರೆ, ನೀವು ಕ್ಯಾಂಟೀನ್ ಮಾಡಿ ಬೇಡ ಅಂತ ಹೇಳ್ತಾ ಇಲ್ಲ, ಆದ್ರೆ ಸ್ಮಶಾನದ ಜಾಗದಲ್ಲಿ ಮಾಡಬೇಡಿ, ಸ್ಮಶಾನದಲ್ಲಿ ನಮಗೆ ಕ್ಯಾಂಟೀನ್ ಬೇಡ. ಸ್ಮಶಾನದಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡಿದ್ದಕ್ಕೆ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಹೋರಾಟಕ್ಕೆ ಅಲ್ಲಿನ ಸ್ಥಳೀಯರು ಕೂಡ ಮುಂದಾಗಿದ್ದಾರೆ. ವಿಚಾರವನ್ನ ತಿಳಿದು ಸ್ಥಳಕ್ಕೆ ಶ್ರೀರಾಮ್ ಸೇನಾ ಮುಖಂಡ ಪ್ರಮೋದ್ ಮುತಾಲಿಕ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ನೀವು, ಆ ಹಿಂದೂ ರುದ್ರಭೂಮಿ ಅಥವಾ ಹಿಂದೂ ಸ್ಮಶಾನದ ಕಾಂಪೌಂಡ್ ಅನ್ನ ಕೆಡುಬಿಟ್ಟು ಅಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನ ಕಟ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜನ ಏನ್ ಹೇಳ್ತಾ ಇದ್ದಾರೆ, ನೀವು ಇಂದಿರಾ ಕ್ಯಾಂಟೀನ್ ಮಾಡಿಕೊಡಿ ಬೇಡ ಅಂತ ಹೇಳ್ತಾ ಇಲ್ಲ, ಆದ್ರೆ ಆ ಸ್ಮಶಾನದ ಜಾಗದಲ್ಲಿ ಬೇಡ ಅಂತ ಜನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ನೂರಾರು ವರ್ಷಗಳಿಂದ ಇತಿಹಾಸ ಉಳ್ಳಂಥ ಒಂದು ಸ್ಮಶಾನ ಭೂಮಿ ಆಗಿರೋದ್ರಿಂದ ಇಲ್ಲಿ ಶೇಕಡ 80% ಪರಿಶಿಷ್ಟ ಜಾತಿ ಪರಿಶಿಷ್ಟ ಸಮುದಾಯದವರು ಮತ್ತು 30 ಹೆಚ್ಚು ಬಡಾವಣೆಗಳ ನಾಗರಿಕರು ಇಲ್ಲಿ ಬಂದು ಶವಗಳನ್ನು ಉಳುವಂಥದ್ದು, ಶವಗಳನ್ನು ಸುಡುವಂಥ, ಅಂತ್ಯ ಸಂಸ್ಕಾರ ನೆರವೇರಿಸುವಂಥ ಪವಿತ್ರವಾದಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಶಾಸಕ ಪ್ರಸಾದ ಅಭಯ ಅವರು ಏನು ಮೀಸಲು ಕ್ಷೇತ್ರದಿಂದ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೀಸಲು ಕ್ಷೇತ್ರದಿಂದ ಆಯ್ಕೆಯಾಗಿ ಇವತ್ತು ಇದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಸಮುದಾಯಗಳ ನಾಯಕರುಗಳನ್ನು ಆ ಸಮುದಾಯವನ್ನು ಹತ್ತಿಕ್ಕುವಂಥದ್ದು ಅವರು 8 ಎಕರೆ ಮಶಾನ ಭೂಮಿ ಇದೆ. ಆ್ಯಕ್ಚುಲಿ ಉತಾರು ಮಶಾನ ಅಂತ ಐತಿ. ಇದಾಗ ಏನು ಮೇಜರ್ ಪ್ರಾಬ್ಲಮ್ ಅಂದ್ರೆ ಪ್ರಸಾದ್ ಅಭ್ಯವರು ಭಾಳ ಮುಂದಾಳತ್ವ ವಹಿಸ್ಕೊಂಡು ಒಂದು ದಲಿತರ ಮಶಾನ ಭೂಮಿ ಮತ್ತು ಹಿಂದುಳಿದವರು ಎಲ್ಲರೂ ಕೂಡಲೇ ಮಶಾನ್ ಸುಡ್ತೇವೆ ಉಗಿತೀವಿ ಎಲ್ಲ ಇತ್ತಿಲ್ಲ, ಈ ಜಗದ ಉಗಿತಿದ್ರು. ಇವ ಅಬ್ಬಾಯಿ ಅವರು ಏನು ಮಾಡೋ ಅಂತ ಬರ್ಬರ್ತಾರೆ, ಅಬ್ಬಾಯಿಯವ್ರಿಗೆ ಏನಾಗ್ಬಿಟ್ಟಿತ್ತಂದ್ರೆ ಈಗ ಅಧಿಕಾರದ ತುಂಬ ಆಗಿಬಿಟ್ಟೈತಿ. ದಲಿತರಿಂದ ದಲಿತಾಗಿ ಗೆದ್ದು ಬಂದು ದಲಿತರ ಓಡ್ ತೊಗೊಂಡು ಗೆದ್ದಾರ, ದಲಿತರ ಮಶಾನ್ ಗಟ್ಟಿನೂ ಬಿಡಾಕ್ತಾ ಇರಲ್ಲ ಅವ್ರಿಗೆ. ಇಂದಿರಾ ಕ್ಯಾಂಟೀನ್ ಮಾಡೋರು ಅಂತ ಇವರಲ್ಲಿ ಒಂದು ಹಿಂದೂ ಸ್ಮಶಾನದ ಕಂಪೌಂಡನ್ನು ಒಡೆದು 2 ದಿನದಲ್ಲೇ ರಾತೋರಾತ್ರಿ ಕಂಪೌಂಡ್ ಒಡೆದು ಇಂದಿರಾ ಕ್ಯಾಂಟೀನನ್ನು ಸ್ಮಶಾನದ ಒಳಗಡೆನೇ ಕಟ್ಟಿದ್ದಾರೆ. ಸೊ ಇದು ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಅಂತ ಹೇಳಿ ಏನು ಬೇಕಾದ ಮಾಡುವಂಥದ್ದು ಶೋಭೆ ತರುವಂಥದ್ದಲ್ಲ. ಈ ಭಾಗದ 80% SC ST ಗಳಿದ್ದಾರೆ, ದಲಿತರಿದ್ದಾರೆ, ದಲಿತರು ನಿಮ್ಮನ್ನು ಗೆಲ್ಲಿಸಿದ್ದಾರೆ. ಸೊ ದಲಿತ